ಸ್ಟೂಡೆಂಟ್ಸ್ 2017 ಕ್ವೆಶ್ಚನ್ ಪೇಪರ್ ಅಲ್ಲಿ ರಿಸ್ಕ್ ಅನಾಲಿಸಿಸ್ ಅಂಡ್ ಕ್ಯಾಪಿಟಲ್ ಬಜೆಟಿಂಗ್ ಅಲ್ಲಿ ಒಂದು ಕ್ವೆಶ್ಚನ್ ಇದೆ. ಇದು ಕೂಡ 12 ಮಾರ್ಕ್ಸ್ ಗೆ ಬಂದಿದೆ. ಇಲ್ಲಿ ಈ ಕ್ವೆಶ್ಚನ್ ತುಂಬಾ 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 ಸಿಂಪಲ್ ಆಗಿರತಕ್ಕಂತ ಕ್ವೆಶ್ಚನ್. ನಮಗೆ ಪಿಬಿಪಿ ಎಆರ್ಆರ್ ಪಿಐ ಓಕೆನಾ ಐಆರ್ಆರ್ ಅಂತದ್ದು ಯಾವುದು ಇಲ್ಲ, ಬರೀ ಐಆರ್ಆರ್ ಮಾತ್ರ ಕೇಳಿದಾನೆ. ಓಕೆನಾ, ಎ ಫರ್ಮ್ ಹ್ಯಾಸ್ 6 ಲಾಕ್ ರೂಪೀಸ್ ಅವೈಲೇಬಲ್ ಫಾರ್ ಇನ್ವೆಸ್ಟ್ಮೆಂಟ್. ಓಕೆನಾ, ದಿ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಅವೈಲೇಬಲ್ ಆರ್ ಆಸ್ ಫಾಲೋಸ್. ಪ್ರಪೋಸಲ್ 1-10 ಕೊಟ್ಟಿದ್ದಾರೆ, ಕಾಸ್ಟ್ ಆಫ್ ಪ್ರಾಜೆಕ್ಟ್ 1-10 ಕೊಟ್ಟಿದ್ದಾರೆ, ಐಆರ್ಆರ್ ಪರ್ಸೆಂಟೇಜ್ ಕೂಡ ಕೊಟ್ಟಿದ್ದಾರೆ. ಓಕೆನಾ, ಈಗ ಏನ್ ಹೇಳಿದಾನೆ, ದ ಫರ್ಮ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಇಸ್ 10%, ಸೆಲೆಕ್ಟ್ ದ ಬೆಸ್ಟ್ ಪ್ರಪೋಸಲ್ ಅಮೌಂಟ್ 10 ಪ್ರಪೋಸಲ್ ಬೇಸ್ಡ್ ಆನ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಂತ ಹೇಳಿದ್ದಾರೆ. ಕರೆಕ್ಟಾ? ಈಗ ಇದರಲ್ಲಿರ್ತಕ್ಕಂತ ನಂಬರ್ ನ ಓಕೆನಾ ನೀವು ಹೇಳ್ತಾ ಇರಲಿ, ನಾನು ಬರಿತಾ ಹೋಗ್ತೀನಿ. ಓಕೆನಾ, ಈಗ ಫಸ್ಟ್ ಪ್ರಪೋಸಲ್ 1-10 ಕಂಪನೀಸ್, 1, 2, 3, 4, 5, 6, 7, 8, 9, 10 ಪ್ರಪೋಸಲ್ಸ್ ಇದೆ. ಮತ್ತೆ ಕಾಸ್ಟ್ ಆಫ್ ಪ್ರಪೋಸಲ್, ಕರೆಕ್ಟ್, ಪ್ರಾಜೆಕ್ಟ್ ಅಥವಾ ಪ್ರಪೋಸಲ್ ಎರಡೂ ಒಂದೇ. ಎಸ್ ಎಸ್ ಇದೆ ಹೇಳಪ್ಪ. 2 ಲ್ಯಾಕ್ಸ್, 2 ಲ್ಯಾಕ್ಸ್, 2 ಲ್ಯಾಕ್ 30,000, 2 ಲ್ಯಾಕ್ 30,000, 2 ಲ್ಯಾಕ್ಸ್, 2 ಲ್ಯಾಕ್ಸ್, 2 ಲ್ಯಾಕ್ಸ್, 2 ಲ್ಯಾಕ್ಸ್, 1 ಲ್ಯಾಕ್ 20,000, 1 ಲ್ಯಾಕ್ 20, 1 ಲ್ಯಾಕ್ 50,000, 1 ಲ್ಯಾಕ್ 50,000, 90,000, 90,000, 3 ಲ್ಯಾಕ್ಸ್, 3 ಲ್ಯಾಕ್ಸ್, 5 ಲ್ಯಾಕ್, ಸಾರಿ 3 ಲ್ಯಾಕ್ 60,000. ಓಕೆ, ಲಾಸ್ಟ್ ಇಸ್ 5 ಲ್ಯಾಕ್. 5 ಲ್ಯಾಕ್ಸ್, ಕರೆಕ್ಟಾ? ಸೊ 10 ಪ್ರಪೋಸಲ್ ಅಲ್ಲಿ ಅಂದ್ರೆ 10 ಪ್ರಾಜೆಕ್ಟ್ಸ್ ಅಲ್ಲಿ ನಾವು 6 ಲಕ್ಷ ರೂಪಾಯಿ ದುಡ್ಡು ಇಟ್ಕೊಂಡಿದೀವಿ ನಮ್ಮ ಹತ್ರ. ಈ 6 ಲಕ್ಷ ರೂಪಾಯಿನ ಯಾವ್ಯಾವ ಪ್ರಪೋಸಲ್ ಅಲ್ಲಿ ಮಾಡಕ್ಕೆ, ಯಾವ್ಯಾವ ಪ್ರಾಜೆಕ್ಟ್ ಅಲ್ಲಿ ಹಾಕಿದ್ರೆ ನಮ್ಗೆ ರೇಟ್ ಆಫ್ ರಿಟರ್ನ್, ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಜಾಸ್ತಿ ಬರುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ. ಈಗ ಐ ಆರ್ ಆರ್ ಪರ್ಸೆಂಟೇಜ್ ಹೇಳಿ. 7, 8, 9, 23, 19, 17, 16, 13, 12, 11. ಈಗ ನಾವು ಆನ್ಸರ್ ಮಾಡಬೇಕಾದ್ರೆ ಓಕೆನಾ ರ್ಯಾಂಕಿಂಗ್ ಮೆಥಡ್ ಅಲ್ಲೇ ಮಾಡಬೇಕು, ಬೇರೆ ಇನ್ನೇನೋ ದೇರ್ ಇಸ್ ನೋ ಅದರ್ ವೇ. ಕರೆಕ್ಟಾ? ರ್ಯಾಂಕಿಂಗ್ ಮಾಡಬೇಕಾದ್ರೆ ನಮಗೆ ಫಸ್ಟ್ ಯಾವ್ದು ಕೊಡಬೇಕು, ಸೆಕೆಂಡ್ ಯಾವ್ದು ಕೊಡಬೇಕು ನೋಡಿ. ಹೈಯೆಸ್ಟ್ ಐ ಆರ್ ಆರ್ ಇರ್ತಕ್ಕಂಥ 23ನಲ್ಲಿ ಫಸ್ಟ್ ರ್ಯಾಂಕ್ ಅಂತ ಕೊಡೋಣ. ನೆಕ್ಸ್ಟ್ ಯಾವುದು 19 ಇರೋದ್ರಿಂದ ಇದಕ್ಕೆ ಸೆಕೆಂಡ್ ರ್ಯಾಂಕ್ ಕೊಡೋಣ. 19 ಆದ್ಮೇಲೆ ನೆಕ್ಸ್ಟ್ ಇರೋದೇ 17, ಇದಕ್ಕೆ ಥರ್ಡ್ ರ್ಯಾಂಕ್, ಫೋರ್ತ್ ರ್ಯಾಂಕ್. 16 ಆದ್ಮೇಲೆ 13 ಬರುತ್ತೆ, ಫಿಫ್ತ್ ರ್ಯಾಂಕ್, ಸಿಕ್ಸ್ತ್ ರ್ಯಾಂಕ್, ಸೆವೆಂತ್ ರ್ಯಾಂಕ್, ಏತ್ ರ್ಯಾಂಕ್, ನೈನ್ತ್ ರ್ಯಾಂಕ್ ಅಂಡ್ 10th ರ್ಯಾಂಕ್. ಕರೆಕ್ಟಾ? 9, ಇದು 8, ಇದು 7, ಕರೆಕ್ಟ್ ಏನಪ್ಪ? ಈಗ ವಾಟ್ ಈಸ್ ದ ಕಾಸ್ಟ್ ಆಫ್ ಕ್ಯಾಪಿಟಲ್? ಸಿ, ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾನೆ? ಅಟ್ 10% ಗೆ ಕೊಟ್ಟಿದ್ದಾನೆ. ಕರೆಕ್ಟಾ? ಈಗ 10% ಕೊಟ್ಟಾಗ ಡಿವಿಸಿಬಿಲಿಟಿ, ಪ್ರಾಜೆಕ್ಟ್ ಡಿವಿಸಿಬಿಲಿಟಿ ಮತ್ತೆ ಇನ್ಡಿವಿಸಿಬಿಲಿಟಿ ಮಾಡಬೇಕಾದ್ರೆ ಏನೇನಾಗುತ್ತೆ ಅಂತ ನೋಡೋಣ. ಈಗ ಡಿವಿಸಿಬಿಲಿಟಿ ಮತ್ತೆ ಇನ್ಡಿವಿಸಿಬಿಲಿಟಿ ಈಗ ಪ್ರಪೋಸಲ್ 1 ಫಸ್ಟ್ ಹೈಯೆಸ್ಟ್ ಇರ್ತಕ್ಕಂಥದ್ದು ಪ್ರಾಜೆಕ್ಟ್ 4, ಕರೆಕ್ಟಾ? ಎಷ್ಟಿದೆ ಅಮೌಂಟ್? ಎಷ್ಟಿದೆ? 2 ಲ್ಯಾಕ್ಸ್ ಇದೆ. ಕರೆಕ್ಟಾ? ಇದು 2 ಲ್ಯಾಕ್ಸ್ ಇದೆ, ಇದು ಫಸ್ಟ್ ರ್ಯಾಂಕ್. ಸೆಕೆಂಡ್ ರ್ಯಾಂಕ್ ಯಾವ್ದಿದೆ? ಫಿಫ್ತ್ ಪ್ರಾಜೆಕ್ಟ್ ಇದೆ, 1 ಲ್ಯಾಕ್ 20,000 ರುಪೀಸ್ ಇದೆ. ಫಿಫ್ತ್ ಒನ್ 1 ಲ್ಯಾಕ್ 20,000 ಇದೆ. ನೆಕ್ಸ್ಟ್ ಥರ್ಡ್ ರ್ಯಾಂಕ್ ಸಿಕ್ಸ್ತ್ ಪ್ರಪೋಸಲ್ ಇದೆ, 1 ಲ್ಯಾಕ್ 50,000 ಇದೆ. ಕರೆಕ್ಟಾ? ನೆಕ್ಸ್ಟ್ ಫೋರ್ತ್ ಬಂದು 7th ಇದೆ. ಓಕೆನಾ? ಎಷ್ಟಿದೆ ಅದು? 90,000 ಇದೆ, ಇಲ್ಲಿ 90,000 ಇದೆ. ಕರೆಕ್ಟಾ? ನೆಕ್ಸ್ಟ್ 8th ಇದೆ. ಕರೆಕ್ಟಾ? 8th ಅಲ್ಲಿ ನಾವು 3 ಲ್ಯಾಕ್ಸ್ ಹಾಕಕ್ ಆಗಲ್ಲ, ಯಾಕೆಂದ್ರೆ ನಮ್ಮ ಹತ್ರ ಇರೋ ಇನ್ವೆಸ್ಟ್ಮೆಂಟ್ 6 ಲ್ಯಾಕ್ ರುಪೀಸ್. ಆಲ್ರೆಡಿ ಇಲ್ಲಿ 2+1+1 4, 4, 5, 5:30 ಆಗೋಗ್ಬಿಟ್ಟಿದೆ. ಈಗ ಇಲ್ಲಿ ಟೋಟಲ್ ಮಾಡಿದ್ರೆ ನಮಗೆ 5 ಲ್ಯಾಕ್ 16,000 ರುಪೀಸ್ ಆಗೋಗ್ಬಿಟ್ಟಿದೆ, ಹೌದಾ? ಹಾಗಾದ್ರೆ ಇನ್ನು ಉಳಿದಿರ್ತಕ್ಕಂತ ಯಾವ್ದು ಉಳಿದಿರ್ತಕ್ಕಂಥದ್ದು ಯಾವ್ದ್ರ ಮೇಲೆ ಹಾಕ್ಬೋದು?
ಏತ್ ಪ್ರಾಜೆಕ್ಟ್ ಅಲ್ಲಿ ಓಕೆನಾ ಎಷ್ಟು ಆಗ್ಬಹುದು 40,000 ರುಪೀಸ್ ನ ಇನ್ವೆಸ್ಟ್ಮೆಂಟ್ ಮಾಡಬಹುದು ಕರೆಕ್ಟಾ ಇದಕ್ಕೆ ಇಷ್ಟು ಡಿವೈಡ್ ಮಾಡ್ಬಿಟ್ಟಿದ್ದೀವಿ 6 ಲ್ಯಾಕ್ ರುಪೀಸ್ ನ ಇಂಡಿವಿಜಿಬಿಲಿಟಿ ಬಂದಾಗ ಇದು ಟೋಟಲ್ 5,60,000 ರುಪೀಸ್ ಇದೆ ಇನ್ನ ಉಳಿದಿರತಕ್ಕಂತ 60,000 ರುಪೀಸ್ ಏನ್ ಕ್ಯಾಶ್ ಇದೆ ನಮ್ಮ ಹತ್ರ ಅದನ್ನ ಸೇವ್ ಮಾಡಿ ಓಕೆನಾ ಅದನ್ನ ಎಲ್ಲಾದರೂ ಡೆಪಾಸಿಟ್ ಮಾಡೋದು ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದು ಮಾಡಿದ್ರೆ ಯಾವುದ್ರಲ್ಲಿ ಹೈಯೆಸ್ಟ್ ಇಂಟ್ರೆಸ್ಟ್ ಬರುತ್ತೆ ಹೈಯರ್ ಇಂಟ್ರೆಸ್ಟ್ ಬರುತ್ತೆ ಅದರ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಅದೇ ಬ್ಯಾಲೆನ್ಸ್ ಅಂತ ಅದಕ್ಕೆ ಬರೆಯೋಣ ಏನಂತ ಬ್ಯಾಲೆನ್ಸ್ ಆಫ್ ರುಪೀಸ್ 40,000 ಓಕೆನಾ ಕ್ಯಾನ್ ಬಿ ಸೇವ್ಡ್ ಅಂಡ್ ಇನ್ವೆಸ್ಟೆಡ್ ಅಟ್ higher interest rate correct ah higher interest rate clear andappa idakke iste maadbekagirodu in yaadu kotide ee question alli idakke 12 marks kelidane 2017 alli idan maadodakke nanu gotiro prakara 5 rinda 10 nimsha agutte inna enadru kelboda sir idakke inna yen kelbodu andre irr jothele bekare pvp bekare kelbodu okay na irr jothele kelthane pvp bekathoru kelbodu ಪಿವಿಪಿ ಜೊತೆ ಎ ಆರ್ ಆರ್ ಬೇಕಾದ್ರೂ ಕೇಳಬಹುದು ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಬೇಕಾದ್ರೂ ಕೇಳಬಹುದು ಅದು 2018 ಅಲ್ಲಿ ಬಂದಿದೆ ಆಲ್ರೆಡಿ ಮಾಡಿದ್ದೀವಿ ಕರೆಕ್ಟಾ ಕಾಪಿ ಮಾಡ್ಕೊಳ್ಳಿ ಬೇಗನೆ